ಅಣ್ಣ ಹೆಂಡ ಗೆಳತಿ ಸುನೀತಾ ಅಂತ. ಸುನೀತಾ ಏನಿಲ್ಲ ಮಠ ಮುಂದೆ ನೋಡ್ರಿ ಇವರ ಚಮತ್ಕಾರ. ಸರಿ ಸುಮಿತ್ರಾ, ನನಗೆ ಸಭೆ ಆಯ್ತು, ನಾನು ಇಲ್ಲಿ ಹೋಗಿ ಬರ್ತೀನಿ. ಅಣ್ಣ ನನ್ನ ದಾರಿನೇ ಕಾಯ್ತಾ ಇರ್ತೀನಿ. ಆ ಕೋಣೆ ಮತ್ತು ಕ್ಯಾಮ್ರಾ ನಾ ಬಂದು ಬರೋ ಚೆಕ್ ಮಾಡುವ ಅಲ್ಲೇ ಬಿದ್ದು. ಅದಕ್ಕೆ ನಿನಗೆ ನನ್ನ ಮೇಲಿಂದ ಮೇಲೆ ಹೇಳೋದು ಅಣ್ಣ, ಆದಷ್ಟು ಬೇಗ ಮದುವೆ ಮಾಡ್ಕೋ ಅಂತ. ನಮ್ಮನೇನು ಮಾತು, ಮದುವೆ ಆದಾಕ್ಷಣ ಮನದ ಬೇಸರ ಕಳೆಯಲು ಬರುವ ಹೆಣ್ಣು ಸಿನಿಮಾ ಥಿಯೇಟರ್ ಅಂತ ತಿಳ್ಕೊಂಡಿದ್ದೀನಮ್ಮ. ಮನುಷ್ಯನ ಮನದಲ್ಲಿ ಯಾವುದಾದೊಂದು ಆಸೆ ಚಿಗುರೊಡೆದಾಗ ಅದು ಬೇಗ ಹಿಡಿದಿದ್ದಾಗ ಮನ ಮುದುಳಿ ಮೂರ್ತಿಯಾಗುತ್ತದೆ, ಹೃದಯ ಭಾರವಾಗಿ ದೇಹ ಅಲಸ್ಯದ ಆಗಮವಾಗಿಬಿಡ್ತದೆ. ಆಗ ಹೆಂಡತಿ ಆದವಳಾದ್ರೆ ಏನ್ ಮಾಡ್ತಾಳಮ್ಮ? ಅದ್ಯಾವ್ದಪ್ಪ ನಿನ್ ಮನ್ಸಲ್ಲಿರೋ ಈಡೇರಿಕೆ ಆಗದೆ ಇರೋದು? ಚೇಚೆ, ನನಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ. ನನ್ನ ಮನದಾಸೆಯನ್ನು ಈಡೇರಿಸಿಕೊಳ್ಳಷ್ಟು ದುರ್ಬಲನು ನಾನಲ್ಲ. ಆದರೆ ನನ್ನ ಆತುರತೆಗೆ ಅಳತೆ ಇಲ್ಲ. ಸರಿ ನೋಡು, ನನಗ್ ಅಶ್ವಾಗಿದೆ, ನಾನು ಊಟ ಮಾಡಕ್ ಹೋಗ್ತೀನಿ, ನೀವ್ ಒಂದ್ ಸ್ವಲ್ಪ ರೆಸ್ಟ್ ಮಾಡು, ಆಮೇಲೆ ತಂತಾನೆ ಎಲ್ಲ ಸರಿ. ಅಂತೂ ನಾನಾ ಮರದಲ್ಲಿ ಕಂಡ ಪಕ್ಷಿ ಅಲಗಳಿಗೆಯಲ್ಲಿ ನನ್ನರ ಮನೆಯಲ್ಲಿ ಅದು ನನಗಿಂತ ಮುಂಚಿತವಾಗಿ ತನ್ನ ಸ್ಥಾನ ಪತ್ರ ಕೊಡಿಸಲು ಬಂದಂತೆ ಕಾಣುತ್ತದೆ. ಇದಕ್ಕೆನ್ನಬೇಕು ದೈವ, ನನ್ನ ಹೃದಯ ಗದ್ದೆ ಸುಂದರ ಕನ್ಯೆ ಸುನೀತಾ, ನನ್ನ ಸೋದರಿ ಸುಮಿತ್ರ. ಏನ್ ಮಾಡ್ತಾ ಇದ್ದೆ ಒಳಗಡೆ? ಅವಳಿಗೆ ಯಾಕೋ ಲಿಂಬು ಹಿಂಡಿದಿ? ನನಗೂ ಲಿಂಬು ಹಿಂಡಿದಿ ಹೌದಲ್ಲ? ಲೇದ್ ಯಾವುದು ಬೇಡ, ಬರೀ ಒಂದು ಕಪ್ ಕಾಫಿ ಮಾಡ್ಕೊಂಡು ಹೋಗು. ನಮ್ಮನ್ನ ಒಳಗ ಲೆಕ್ಕ ಪತ್ರ ಸರಿ ಮಾಡಕ್ ನೀವ್ ಇಲ್ಲಿ ಆ ಮನ್ಸೋ ಬೇಗ ಬೇಬಿ ಗುಂಡ ಸರ್ಸಾಡಕತ್ರಲ್ಲ. ಅವನ್ ಜೊತೆ ಸರ್ಸ ಮಾಡ್ಲಿಕ್ಕೆ ಅವನ ಹೆಣ್ಣು ಅಂತ ತಿಳ್ಕೊಂಡಿದ್ಯಾ? ಅಯ್ಯೋ ಶಿವನೇ, ಗಣರ ನಾನು ಎಷ್ಟು ದಿವಸ ಹೆಣ್ಣು ಅಂತ. ನೀನೊಬ್ಬ ಶುದ್ಧ ಶತಮೂರ್ಖ. ಎಲ್ಲಿ ಊಟ ಮಾಡಿ ಸರಿಯಾಗಿ 4 ಗಂಟೆ ಬಂದ್ಬಿಡು, 4:30 ಕೈಲಾಸ ಟೆಂಪಲ್ ಪಾರ್ಟಿ ಇದೆ, ಅಲ್ಲಿಗೆ ಹೋಗೋಣ. 4 ಗಂಟೆಗೆ ಕರೆದಣ್ಣ, 3:30 ಹಸರ. ಎಲ್ಲರ ನೆಸ್ ಕಾಫಿ ಅಡ್ವರ್ಟೈಸ್ಮೆಂಟ್ಗೆ ಹೋಗಲೇ ಅತ್ತಾಗ
ಅಂತಿ ಹೌದಲ್ಲೋ? ಹೌದ್ರಿ ಜನರ. ಅಯ್ಯ ಮಾರಾಯ, ನಿನಗೆಲ್ಲಿ ತರ್ತಾರ? ನಾನು ತಡಿವಾರ ಸಲುವಾಗಿ ಮಾಡ್ಕೊಂಡ್ ಬಂದಿನಿ ಒಂದ ಒಂದು ಕಪ್ ಕಾಫಿನ. ಈಗಲಾದ ಅರ್ಥವಾದ ಫಾಸ್ಟ್ ಕುಮಾರಿ ಮಂಜು ಬೇಬಿ. ಪ್ರೀತಿಯಿಂದ ಚೇಷ್ಟೆ ಮಾಡ್ತಾನೆ, ಅದನ್ನ ಮನ್ಸಿಗೆ ಹಚ್ಚಿಕೊಳ್ಬೇಡ. ಅಯ್ಯೋ ನೀವ ಇಷ್ಟ ಹೇಳಿದ್ ನಾನೇ ಹಚ್ಕೊಳ್ ಬಿಡ್ರಿ. ಕುಮಾರಿ ಅನ್ನೋದು ಬಿಟ್ಟು ನಾಲ್ಕು ಮಕ್ಕಳು ತಾಯಿ ಬೇಜಾರಿ ಬಿಡ್ರಿ. ಇಂದು ನಮ್ಮ ಊರ ಕಾಲೇಜಿನಲ್ಲಿ ಬಡತನ ಸಿರಿತನವೆಂಬ ವಿಷಯವಾಗಿ ಚರ್ಚಾಕೂಟ ಏರ್ಪಡಿಸಿದ್ದರು. ಅದರಲ್ಲಿ ಭಾಗವಹಿಸಲು ಹೋಗಿದ್ದೆ. ಸರ್, ನಾನೊಬ್ಬ ಅನಾಥ, ನನಗಾರೋದಕ್ಕಿಲ್ಲ. ನಮ್ಮಂಥವ್ರ ಅಂತಕರಣ ನಿಮ್ಮಂಥವ್ರ ಅಂತಕರಣದಿಂದ ನಾನೇನು ವಿದ್ಯಾಭ್ಯಾಸ ಮಾಡುತ್ತೇನೆ. ಹಣದ ಸಹಾಯ ಬೇಕಲ್ವೇ? ಹೌದು ಸರ್. ಅಧ್ಯಾವರ್ತನಾಗಿ ದಕ್ಷ ಅಧಿಕಾರಿಯಾಗಿ ನಾಡ ಕೀರ್ತಿ ಬೆಳಗುವ ಸತ್ಪುತ್ರನ. ಆಯ್ತು ಸರ್, ನಿಮಗೆಂದಿಗೂ ನಾನು ಚಿರಋಣಿಯಾಗಿರುತ್ತೇನೆ. ಕಳ್ಳ ಕಂಡವರ ಕೈ ಒಡ್ಡಿದ ಅಕ್ಷರ ಹಣ ನೀಡಿದರೆ ನಾಳೆ ಅವರ ಪರಿಸ್ಥಿತಿ ನಮಗೂ ಬಂದಿತು. ಅಂತ ಪರಿಸ್ಥಿತಿ ಬರಬಾರ್ದಂತೆ ನಾನು ದಾನ ಧರ್ಮ ಮತ್ತು ಪರೋಪಕಾರ ಮಾಡುತ್ತಿರುವುದರಿಂದ ನಮ್ಮಂತ ಸಿರಿ ಸುತ್ತಲ ಸುತ್ತ ದಾರಿದ್ರವೆಂದೂ ಸುಳಿಯದು. ಅದು ನಿಮ್ಮ ತಪ್ಪು ಕಲ್ಪನೆಯಲ್ಲ. ರಾಜ ಮಹಾರಾಜರಿಗೆ ಬಿಟ್ಟಿಲ್ಲವೆಂದ ಮೇಲೆ ನಮ್ಮಂತವರ ಕಾಣೆ ಅಣ್ಣ. ಶ್ರೀಮಂತಿಕೆ ಶಾಶ್ವತವೆಂದು ಎಂದೂ ಭಾವಿಸುತ್ತ ವಿಧಿ ತನ್ನ ವಕ್ರದೃಷ್ಟಿ ಬೀರಿದರೆ ಲಕ್ಷಾಧೀಶನು ಭಿಕ್ಷಾಧಿಪತಿ ಆಗುವುದರಲ್ಲಿ ಸಂದೇಹವೇ ಇಲ್ಲ. ಅಂತೆಯೇ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಎಂದು ಹಿರಿಯರು ಒಂದು ಮಾತಾಡಿದ್ದಾರಣ್ಣ. ತೋರಿಬಿಡು, ಆಗ ನಿನಗೆ ಕಲಿಯುವುದ ದಾನ ಶೂರ ಕರ್ಣೋ ಎಂದು ಬಿರುದು ಕೊಡುವುದಾಗುತ್ತದೆ. ನಿನಗೆ ಅವರು ಕೊಟ್ಟ ಬಿರುದಾದರೂ ಕೊನೆವರೆಗೆ ಉಳಿಯುತ್ತದಲ್ಲಣ್ಣ. ಅವೇ ನಿನ್ನ ಉದ್ದನಿಗೆ ಮಿತಿ ಇಲ್ಲದಂತ. ಅತಿಯಾದಾಗ ಮಿತಿ ಮೀರುವುದು ಸಹಜವಣ್ಣ. ನೀನೊಂದು ರೀತಿಯ ಹಾಳು ಮಾಡಿದ್ರೆ ನಾನೊಂದು ರೀತಿ ಹಾಳು ಮಾಡಬೇಕಲ್ಲ. ನಾನು ನನ್ನ ಸ್ವತ್ತು ಸುಖಕ್ಕಾಗಿ ಹಣವನ್ನು ನೀರು ಬಳಸಿದಂತೆ ಬಳಸಿಬಿಡುತ್ತೇನೆ. ನಿನ ಉಳಿಯುವುದು ಖಾಲಿ ಮೇಲೆ ದೊಡ್ಡದೊಂದು ಅಪಾಯ. ಆದರೆ ನಾನು ಮಾಡುತ್ತಿರುವ ದಾನ ಧರ್ಮದಿಂದ ಈ ಮನೆಯಕ್ಕೊಂದು ದೊಡ್ಡ ಕೀರ್ತಿ. ಹಿಂದೆ ಅಪ್ಪಾಜಿ ಅವರು ಮಾಡಿದ ದಾನ ಧರ್ಮದಿಂದ ಅವರ ಕೀರ್ತಿಯನ್ನು ಅಳಿಸದೆ ಉಳಿಸಿಕೊಂಡು ಹೋಗುವುದೇ ನಮ್ಮ ಕರ್ತವ್ಯ. ಅಣ್ಣ, ಹಿರಿಯರಾದ ತಮ್ಮೆದುರು ಹೆಚ್ಚು ವಾದಿಸುವುದು ತರಬಲ್ಲ. ಮೊನ್ನೆ ನಡೆದ ಸಭೆಯಲ್ಲಿ ನಮ್ಮೂರು ಕಾಲೇಜಿಗೆ 1,00,000 ರೂಪಾಯಿ ಕೊಡುತ್ತೇನೆಂದು ನಾನು ವಾಗ್ದಾನ ಮಾಡಿದ್ದೇನೆ. ಹೋಗಿ ಆ ವಿದ್ಯಾವರ್ತಕ ಸಂಘದವರಿಗೆ 1,00,000 ರೂಪಾಯಿ ಚೆಕ್ ಕೊಟ್ಟು ಬರುತ್ತೇನೆ. ಅವಿವೇಕಿ ತನಕ್ಕೆ ತಮ್ಮನೆಂಬ ಅಭಿಮಾನದ ಸುಮ್ಮನಿದ್ದರೆ ಈ ಮನೆಯ ಅಂತಸ್ತಿನ ಅಡಿಗೆಲ್ಲರೂ ಸಹ ದಾನ ಮಾಡಿಬಿಡ್ತಾನೆ. ಆದಷ್ಟು ಬೇಗ ಕತ್ತರಿಸಿ ಹಾಕಲೇಬೇಕು. ನಾನು ಮನಸ್ಸು ಮಾಡಿದರೆ ನೀನು ಕೇವಲ ತುತ್ತನ್ನ ತುಂಡು ಬಟ್ಟೆಗಷ್ಟೇ ಹೊಡೆಯಲಾಗಿ ಬರಬೇಕು. ಹಾಗೆ ಮಾಡದೆ ಹೋದರೆ ಇವನು ಕನಕದಾಸ ಪುರಂದಾಸರ ಪದ್ಯಗಳನ್ನು ಜಾರಿಗೆ ತಂದು ಕೊಟ್ಟದ್ದು ತನಗೆ ಕೊಚ್ಚಿಟ್ಟದ್ದು ಪದವಿಗೆ ಕೊಟ್ಟು ನಾ ಕೆಟ್ಟ ನೆನಬೇಡ ಅದು ಮುಂದೆ ನಿನಗೆ ಕಟ್ಟಿಟ್ಟ ಬುದ್ಧಿ ಎಂದು ಬುದ್ಧಿ ಹೇಳದೆ ಬಿಡಲಾರ ಈ ಮುಖ್ಯ ಸುಳಿ ಉದ್ಭವಿಸಬೇಕಾದರೆ ಮೂಡಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯಲೇಬೇಕು. ಒಬ್ಬರು ಶ್ರೀಮಂತರಾಗಬೇಕಾದ್ರೆ ಇನ್ನೊಬ್ಬರು ಸಾಯಲೇಬೇಕು.